ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ಕಾಣದಂತೆ ಮಾಯವಾದವರು ಮತ್ತೆ ಪ್ರತ್ಯಕ್ಷವಾಗಿ ಸಾಗುತ್ತಿದ್ದಾರೆ ಯಶಸ್ಸಿನತ್ತ. ಚಿತ್ರಮಂದಿರಗಳ ಕೊರತೆಯಿಂದಾಗಿ ಪ್ರೇಕ್ಷಕರಿಂದ ದೂರವಾಗಿದ್ದ ಸಿನಿಮಾವನ್ನು ಚಿತ್ರತಂಡ ಒಂದಿಷ್ಟು ಹಾಸ್ಯ ಸನ್ನಿವೇಶಗಳನ್ನು ಸೇರಿಸಿಕೊಂಡು ಪುನಃ ಬಿಡುಗಡೆ ಮಾಡಿದ್ದಾರೆ. ಫ್ಯಾಂಟಸಿ, ಸಸ್ಪೆನ್ಸ್, ಕೌತುಕತೆಗಳನ್ನು ಒಳಗೊಂಡ ಈ ಚಿತ್ರ ಹೊಸ ಅನುಭವವನ್ನು ಕಟ್ಟಿಕೊಡುತ್ತದೆ. ನಾಯಕ ನಟ ವಿಕಾಸ್ ತಮ್ಮ ಮೊದಲ ಪ್ರಯತ್ನದಲ್ಲಿ ಗಮನ ಸೆಳೆಯುತ್ತಾರೆ. ನಾಯಕಿಯಾಗಿ ಸಿಂಧು ಲೋಕನಾಥ್ ಕಣ್ಣ ಮಿಂಚಿನಲ್ಲಿಯೇ ಮಾತನಾಡುತ್ತಾರೆ. ದುರಂತದಲ್ಲಿ ಅಗಲಿದ ನಟ ರಾಘವ್ ಉದಯ್ ವಿಲನ್ ಆಗಿ ಮೊದಲಾರ್ಧದಲ್ಲಿ ನಟಿಸಿದ್ದಾರೆ. ಇನ್ನು ದ್ವಿತೀಯಾರ್ಧದಲ್ಲಿ ಭಜರಂಗಿ ಲೋಕಿ ಅದಕ್ಕೆ ಜೀವ ತುಂಬಿದ್ದಾರೆ. ಚಿತ್ರದಲ್ಲಿನ ಬದಲಾಗುವ ಕಥಾಹಂದರಕ್ಕೆ ಅನುಗುಣವಾಗಿ ಸುಜ್ಞಾನ್ ಛಾಯಾಗ್ರಹಣ ಕಲೆಯು ಬೆರೆತಿದೆ. ಗುಮ್ಮಿನೇನಿ ವಿಜಯ್ ಬಾಬು ಸಂಗೀತದಲ್ಲಿ ಹಾಡುಗಳು ಹಿತವಾಗಿ ಮೂಡಿಬಂದಿವೆ. ಇನ್ನು ಒಂದೇ ವಾರಕ್ಕೆ ತೆರೆಮರೆಯಾಗಿದ್ದ ಚಿತ್ರ ರಿಲೀಸ್ ಆಗಿ ಪ್ರೇಕ್ಷಕರ ಮನ ಗೆದ್ದಿದ್ದು ಯಶಸ್ಸಿನತ್ತ ದಾಪುಗಾಲಿಡ್ತಿದೆ. ಕಿಚ್ಚ ಸುದೀಪ್ ಬಳಿ ಕ್ಷಮೆ ಕೇಳಿದ ದರ್ಶನ್ ಅಭಿಮಾನಿ. ಇತ್ತೀಚೆಗೆ ಸುದೀಪ್ ಕೋಟಿಗೊಬ್ಬ 3 ಟೀಸರ್ ವಿಚಾರವಾಗಿ ಒಂದು ಪೋಸ್ಟ್ ಹಾಕಿದ್ರು. ಇಂಗ್ಲಿಷ್ನಲ್ಲಿ ಪೋಸ್ಟ್ ಮಾಡಿದ್ದನ್ನು ನೋಡಿ ಶಶಿ ಎನ್ನುವ ವ್ಯಕ್ತಿ ಅಶ್ಲೀಲ ಪದಗಳನ್ನು ಬಳಸಿ ಸುದೀಪ್ಗೆ ಕಾಮೆಂಟ್ ಮಾಡಿದರು. ಸುದೀಪ್ 25 ವರ್ಷದ ಚಿತ್ರರಂಗದ ಜೀವನವನ್ನು ಬಕೆಟ್ ಜೀವನ ಎಂದು ಹೇಳಿ ಅವರನ್ನು ಅವಮಾನ ಮಾಡಿದರು. ಅಲ್ಲದೆ ಶಶಿ ಎನ್ನುವ ವ್ಯಕ್ತಿಯ ಟ್ವಿಟರ್ ಪ್ರೊಫೈಲ್ನಲ್ಲಿ ಡಿಬಾಸ್ ದರ್ಶನ್ ಅಭಿಮಾನಿ ಎಂದು ಇದೆ. ಡಿಬಾಸ್ ಅಭಿಮಾನಿಯ ಹೆಸರಿನಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ದನ್ನು ನೋಡಿ ದರ್ಶನ್ ಅಭಿಮಾನಿಯೊಬ್ಬರು ನಮ್ಮ ಕಡೆಯಿಂದ ಕ್ಷಮೆ ಯಾಚಿಸುತ್ತೇವೆ, ನಮ್ಮ ಅಭಿಮಾನಿ ಮಾಡಿರುವುದು ತಪ್ಪು, ನಾವು ನಿಮ್ಮ ಕೆಲಸವನ್ನು ಗೌರವಿಸುತ್ತೇವೆ, ನಿಮ್ಮ ಮತ್ತು ಡಿಬಾಸ್ ಸ್ನೇಹವನ್ನು ನಾವು ಎಂದಿಗೂ ಮರೆಯುವುದಿಲ್ಲ, ಮತ್ತೆ ಸ್ನೇಹಿತರಾಗಿ ಇಂತಹ ಕೊಳಕು ಅಭಿಮಾನಿಗಳಿಂದ ನೀವು ಬೇಸರ ಆಗುವುದಿಲ್ಲ ಎಂದು ಭಾವಿಸುತ್ತೇನೆ ಎಂದು ಕ್ಷಮೆ ಯಾಚಿಸಿದ್ದಾರೆ. ಹೊಸ ದಾಖಲೆ ಬರೆದ ಮಹೇಶ್ ಬಾಬು. ತೆಲುಗಿನಲ್ಲಿ ಮಾತ್ರವಲ್ಲದೆ ಕರ್ನಾಟಕ ಸೇರಿದಂತೆ ಭಾರತದ ಅನೇಕ ರಾಜ್ಯಗಳಲ್ಲಿ ಅಭಿಮಾನಿಗಳನ್ನು ಹೊಂದಿರುವ ಸೂಪರ್ ಸ್ಟಾರ್ ಮತ್ತೊಂದು ದಾಖಲೆ ನಿರ್ಮಿಸಿದ್ದಾರೆ. ಅದೇನೆಂದರೆ ಟ್ವಿಟರ್ನಲ್ಲಿ ತಮ್ಮ ಹಿಂಬಾಲಕರ ಸಂಖ್ಯೆಯನ್ನು ಅವರು 9 ಮಿಲಿಯನ್ಗೆ ಹೆಚ್ಚಿಸಿಕೊಂಡಿದ್ದಾರೆ. ದಕ್ಷಿಣ ಭಾರತದ ಸಿನಿಮಾ ಕಲಾವಿದರಲ್ಲಿಯೇ ಇಷ್ಟೊಂದು ಸಂಖ್ಯೆಯ ಹಿಂಬಾಲಕರನ್ನು ಯಾರೂ ಹೊಂದಿಲ್ಲ. ರಜನಿಕಾಂತ್, ಕಮಲ್ ಹಾಸನ್, ಮೋಹನ್ ಲಾಲ್ರಂತಹ ಹಿರಿಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತ ನಟರಿಗೂ ಇಷ್ಟು ಸಂಖ್ಯೆಯಲ್ಲಿ ಟ್ವಿಟರ್ ಫಾಲೋವರ್ಸ್ಗಳಿಲ್ಲ ಎನ್ನುವುದು ಗಮನಾರ್ಹ ಸಂಗತಿ. 9 ಮಿಲಿಯನ್ ಮೈಲುಗಲ್ಲು ತಲುಪಲು ಬೆಂಬಲ ನೀಡಿರುವುದಕ್ಕೆ ಮಹೇಶ್ ಬಾಬು ತಮ್ಮ ಅಭಿಮಾನಿಗಳಿಗೆ ಟ್ವಿಟರ್ನಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ತಾರಾ ದಂಪತಿಗೆ ಅಭಿಮಾನಿಗಳ ಶುಭಾಶಯ. ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವ ರಕ್ಷಿತಾ ತಮ್ಮ ಪತಿ ಪ್ರೇಮ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಸ್ನೇಹಿತರ ದಿನಾಚರಣೆಗೆ ಶುಭಾಶಯಗಳು. 13 ವರ್ಷವಾಗಿದೆ, ನಾವಿಬ್ಬರೂ ಹೀಗೆ ಇರುತ್ತೇವೆ ಎಂದು ಭಾವಿಸುತ್ತೇನೆ. ದೇವರು ಒಳ್ಳೆಯದು ಮಾಡಲಿ, ಯಾವಾಗಲೂ ಸಂತೋಷವಾಗಿರು ಎಂದು ರಕ್ಷಿತಾ ಪ್ರೇಮ್ಗೆ ಪ್ರೀತಿಯ ಸಂದೇಶ ಕಳುಹಿಸಿದ್ದಾರೆ. ಇನ್ನು 13 ವರ್ಷಗಳ ಸಂತಸದ ದಾಂಪತ್ಯ ಜೀವನ ಕಳೆದಿರುವ ರಕ್ಷಿತಾ ಮತ್ತು ಪ್ರೇಮ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಅಭಿಮಾನಿಗಳು ಮತ್ತು ಸ್ನೇಹಿತರು ಶುಭಾಶಯ ಕಳುಹಿಸುತ್ತಿದ್ದಾರೆ. ಇಬ್ಬರು ಹೀಗೆ ಸಂತಸದಿಂದ ನಗುತ್ತಾ ಜೀವನ ಸಾಗಿಸಲಿ ಎನ್ನುವುದು ಅಭಿಮಾನಿಗಳ ಆಶಯ. ಅಲ್ಲೋ ಅರ್ಜುನ್ ವಿರುದ್ಧ ತೊಡೆ ತಟ್ಟಲಿದ್ದಾರೆ ಹೆಮ್ಮೆಯ ಕನ್ನಡಿಗ. ಹೌದು, ಕನ್ನಡದ ಪ್ರತಿಭೆಗಳು ಹೊರ ರಾಜ್ಯಗಳಿಗೆ ಹೋಗಿ ಅಲ್ಲಿ ಮಿಂಚುತ್ತಿರುವುದು ಹೊಸದೇನಲ್ಲ. ಕನ್ನಡದ ನಟರು ತಮ್ಮ ಪ್ರತಿಭೆಯಿಂದ ನಾಯಕ ನಟನಿಗೆ ಸರಿಸಮನಾದ ಪಾತ್ರಗಳನ್ನೇ ನೆರೆಹೊರೆಯ ಸಿನಿರಂಗದಲ್ಲಿ ಪಡೆಯುತ್ತಿದ್ದಾರೆ. ಕನ್ನಡದ ಖ್ಯಾತ ವಿಲನ್ ರಾಜ್ ದೀಪಕ್ ಶೆಟ್ಟಿ ಅವರು ಈಗಾಗಲೇ ಹಲವು ಸಿನಿಮಾಗಳಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನ ಮಾಡಿದ್ದಾರೆ. ತಮ್ಮ ಹುರಿ ಮೈಕಟ್ಟು, ಗಂಭೀರ ನಟನೆಯಿಂದ ನಿರ್ದೇಶಕರ ಮೆಚ್ಚಿನ ವಿಲನ್ ಆಗಿದ್ದಾರೆ. ಇದೇ ರಾಜ್ ದೀಪಕ್ ಶೆಟ್ಟಿ ಈಗ ತೆಲುಗಿನ ಸ್ಟಾರ್ ನಟ ಅಲ್ಲೋ ಅರ್ಜುನ್ ಮುಂದೆ ತೊಡೆ ತಟ್ಟಲಿದ್ದಾರೆ. 2ನೇ ವಿಲನ್, 3ನೇ ವಿಲನ್ ಆಗಿ ಸಿನಿಮಾಗಳಲ್ಲಿ ಮಾಡಿರುವ ರಾಜ್ ದೀಪಕ್ ಶೆಟ್ಟಿ ಈಗ ಅಲ್ಲೋ ಅರ್ಜುನ್ ಸಿನಿಮಾದಲ್ಲಿ ಪ್ರಮುಖ ವಿಲನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತೆ ಮಾದರಿಯಾದ ಅಕ್ಷಯ್ ಕುಮಾರ್. ಇರುವುದು ಒಂದೇ ಧರ್ಮ, ಅದು ಭಾರತೀಯನಾಗಿರುವುದು ಎಂದು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಹೇಳಿದ್ದಾರೆ. ಅವರ ಮುಂದಿನ ಬಹು ನಿರೀಕ್ಷಿತ ಚಿತ್ರ ಸೂರ್ಯವಂಶಿ ಕೂಡ ಇದೇ ಭಾವವನ್ನು ಸ್ಪರ್ಶಿಸುತ್ತದಂತೆ. ರೋಹಿತ್ ಶೆಟ್ಟಿ ನಿರ್ದೇಶನದ ಸೂರ್ಯವಂಶಿ ಚಿತ್ರ ಇದೇ ಮಾರ್ಚ್ 27ರಂದು ಬಿಡುಗಡೆಗೆ ಸಿದ್ಧವಾಗಿದೆ.
ಅಕ್ಷಯ್ ಕುಮಾರ್ ಸೇರಿದಂತೆ ಕತ್ರಿನಾ ಕೈಫ್, ಅಜಯ್ ದೇವ್ಗನ್, ರಣವೀರ್ ಸಿಂಗ್, ಗುಲ್ಶನ್, ಜಾಕಿ ಶ್ರಾಫ್ ಹೀಗೆ ಖ್ಯಾತನಾಮರ ಬಳಗವೇ ಈ ಚಿತ್ರದಲ್ಲಿದೆ. 2018 ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಿದ್ದ ರಣವೀರ್ ಸಿಂಗ್ ನಟನೆಯ ಸಿಂಬಾ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಅಕ್ಷಯ್ ಕುಮಾರ್ ಸೂರ್ಯವಂಶಿಯಾಗಿ ಕಾಣಿಸಿಕೊಳ್ಳುವ ಪಾತ್ರವನ್ನು ತೋರಿಸಲಾಗಿತ್ತು. ಸುದ್ದಿ 7. ಹೊಸ ದಾಖಲೆಯತ್ತ ಮೋಹನ್ ಲಾಲ್, ಪೃಥ್ವಿರಾಜ್ ಜೋಡಿ. ಮಲಯಾಳಂ ಚಿತ್ರರಂಗದ ಪ್ರತಿಭಾವಂತ ನಟ ಪೃಥ್ವಿರಾಜ್ ಚೊಚ್ಚಲ ನಿರ್ದೇಶನದ ಚಿತ್ರ ಮತ್ತೆ ಸುದ್ದಿಯಲ್ಲಿದೆ. ಸ್ಟಾರ್ ನಟ ಮೋಹನ್ ಲಾಲ್ ನಟನೆಯ ಬಹುತಾರಾಗಣದ ಲೂಸಿಫರ್ ಚಿತ್ರದ ಎರಡನೇ ಭಾಗವನ್ನು ನೋಡಲು ಪ್ರೇಕ್ಷಕರು ಕಾತುರದಿಂದ ಕಾದಿರುವ ಸಂದರ್ಭದಲ್ಲಿ ಮೊದಲ ಭಾಗ ದಾಖಲೆ ಬರೆದಿರುವ ಸುದ್ದಿಯೊಂದು ಹೊರಬಿದ್ದಿದೆ. ಸೀಮಿತ ಮಾರುಕಟ್ಟೆ ಹೊಂದಿರುವ ಮಲಯಾಳಂ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಹೊಂದಿರುವ ಸೂಪರ್ ಹಿಟ್ ಚಿತ್ರಗಳ ಸಾಲಿನಲ್ಲಿ ಲೂಸಿಫರ್ ಕೂಡ ಒಂದು. ಈ ಚಿತ್ರ ಒಟ್ಟಾರೆ 200 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿದೆ. ಮೋಹನ್ ಲಾಲ್, ವಿವೇಕ್ ಓಬೆರಾಯ್, ಪೃಥ್ವಿರಾಜ್, ಸುಕುಮಾರನ್, ಮಂಜು ವಾರಿಯರ್ರಂತಹ ಜನಪ್ರಿಯ ನಟ ನಟಿಯರನ್ನು ಹೊಂದಿದ್ದ ಈ ಚಿತ್ರದ ಟ್ರೈಲರ್ ಈಗ ಮಲಯಾಳಂ ಚಿತ್ರರಂಗದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಟ್ರೈಲರ್ ಎಂದು ಹೊಸ ದಾಖಲೆಯನ್ನು ಬರೆದಿದೆ. ವಿಶೇಷ ಶೀರ್ಷಿಕೆಯೊಂದಿಗೆ 5 ಅಡಿ 7 ಅಂಗುಲ. ಇತ್ತೀಚೆಗೆ ಚಿತ್ರ ವಿಚಿತ್ರ ಶೀರ್ಷಿಕೆಗಳನ್ನು ಒಳಗೊಂಡ ಸಿನಿಮಾಗಳನ್ನು ನಾವು ಚಿತ್ರರಂಗದಲ್ಲಿ ಕಾಣುತ್ತಿದ್ದೇವೆ. ಅದೇ ರೀತಿ 5 ಅಡಿ 7 ಅಂಗುಲ ಅನ್ನೋ ಹೊಸ ಶೀರ್ಷಿಕೆಯನ್ನು ಇಟ್ಟುಕೊಂಡು ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರವೊಂದು ನಿರ್ಮಾಣ ಆಗ್ತಿದೆ. ಇನ್ನೊಂದು ವಿಶೇಷ ಅಂದರೆ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಗೆಯೊಂದು ಕಾಣಿಸಿಕೊಳ್ಳುತ್ತದೆ ಎಂದು ಚಿತ್ರದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತೆರೆದಿಟ್ಟಿದೆ ಚಿತ್ರತಂಡ. ಚಿತ್ರದಲ್ಲಿ ರಾಸಿಕ್ ಹುಡುಗಾಟದ ಉದ್ಯಮಿಯಾಗಿ ಕಾಣಿಸಿಕೊಂಡ್ರೆ ಅದಿತಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ. ಉಳಿದಂತೆ ಭುವನ್ ನಾರಾಯಣ್, ಸತ್ಯನಾಥ್, ಪ್ರಣವ್ ಮೂರ್ತಿ, ಚಕ್ರವರ್ತಿ ದಾವಣಗೆರೆ, ಮಹದೇವ್, ಮಾಸ್ಟರ್ ಮಹೇಂದ್ರ ಪ್ರಸಾದ್, ಕೃಷ್ಣಮೂರ್ತಿ, ವಿ ನರೇಂದ್ರ, ವಿನಯ್ ಕುಮಾರ್ ಮೊದಲಾದವರು ಚಿತ್ರದ ಇತರ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕೆ ನಿತ್ಯಾನಂದ ಪ್ರಭು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. 5 ಅಡಿ 7 ಅಂಗುಲ ಚಿತ್ರ ಅತಿ ಶೀಘ್ರದಲ್ಲಿ ಚಿತ್ರಮಂದಿರಕ್ಕೆ ಬರಲು ತಯಾರಿ ನಡೆಸಿದೆ. ಗಾಂಧಿನಗರದಲ್ಲಿ ಸದ್ದು ಮಾಡ್ತಿದೆ ಗೌರಿ. ಜಾತಿ, ಧರ್ಮ, ಪ್ರೀತಿ, ಸ್ನೇಹ ಎಲ್ಲವನ್ನ ಮೀರಿದ್ದು ಮಾನವೀಯತೆ ಎಂಬುದನ್ನು ಹೇಳಲು ಹೊರಟಿದ್ದಾರೆ ಹಾವೇರಿಯ ಗೋಪಾಲಕೃಷ್ಣ. ಗೌರಿ ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನದ ಜೊತೆ ಚಿತ್ರಕ್ಕೆ ಪಾಲುದಾರರು ಆಗಿದ್ದಾರೆ ಗೋಪಾಲಕೃಷ್ಣ. ಚಿತ್ರಕ್ಕೆ ನಾಯಕಿಯಾಗಿ ಶ್ವೇತಾ ಧಾರವಾಡ್ ಆಯ್ಕೆಯಾಗಿದ್ದಾರೆ. ಇನ್ನು ಮುಸ್ಲಿಂ ಹುಡುಗನಾಗಿ ಅಮಿತ್ ಕಾಣಿಸಿಕೊಳ್ಳಲಿದ್ದಾರೆ. ಸಚಿನ್ ಅವರ ಕ್ಯಾಮ್ರಾ ವರ್ಕ್ ಈ ಚಿತ್ರಕ್ಕಿದೆ. ಚಿತ್ರವನ್ನು ಎಡಿಟ್ ಮಾಡಲು ಗೋವಿಂದ್ ದಾಸರ್ ಆಯ್ಕೆಯಾಗಿದ್ದಾರೆ. ಹಾವೇರಿ, ಹುಬ್ಬಳ್ಳಿ, ಸವನೂರ್, ಮುಂಡಗೋಡ, ಬಿಜಾಪುರ ಸುತ್ತಮುತ್ತ ಹಾಗೂ ಹಾಡುಗಳನ್ನು ಗೋವಾ, ಕಾರವಾರ, ಮುರುಡೇಶ್ವರ ಮುಂತಾದ ಕಡೆಗಳಲ್ಲಿ 30 ದಿನಗಳ ಕಾಲ ಒಂದೇ ಹಂತದಲ್ಲಿ ಚಿತ್ರೀಕರಣ ನಡೆಸಲು ತಂಡವು ಯೋಜನೆ ಹಾಕಿಕೊಂಡಿದೆ. ಇತ್ತೀಚೆಗೆ ಗೌರಿ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ರಿವೆಲ್ ಆಗ್ತಿದೆ. ಒಳ್ಳೆಯ ಪ್ರಯತ್ನ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ನಭಾ ಲುಕ್ಗೆ ಫಿದಾ ಆದ ಅಭಿಮಾನಿಗಳು. ನಟಿ ನಭಾ ನಟಿ ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ಗರ್ಲ್. ತಮ್ಮ ಗ್ಲಾಮರಸ್ ಫೋಟೋಗಳಿಗೆ ಟ್ವಿಟರ್ನಲ್ಲಿ ಸದಾ ಅಭಿಮಾನಿಗಳು ಕಾಯುವಂತೆ ಮಾಡುತ್ತಾರೆ. ಇದೀಗ ಅವರ ಹೊಸ ಫೋಟೋವೊಂದು ಎಲ್ಲರ ಗಮನ ಸೆಳೀತಿದೆ. ಅವರ ಗ್ಲಾಮರಸ್ ಫೋಟೋಗೆ ಅಭಿಮಾನಿಗಳು ಫಿದಾ ಆಗಿದ್ದು, ನಿಮ್ಮ ಕಣ್ಣು, ಎಕ್ಸ್ಪ್ರೆಷನ್ ಎಲ್ಲವೂ ನಮ್ಮ ಹೃದಯ ಬಡಿತ ಹೆಚ್ಚಿಸುತ್ತದೆ ಎಂದು ಅಭಿಮಾನಿಗಳು ಕಮೆಂಟ್ ಮಾಡಿದ್ದಾರೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.